ಶಹಪುರ ಅವರಿಗೆ ಶಿಕ್ಷಕರ ಮಾತು ಕೇಳುವ ನೈತಿಕತೆ ಇಲ್ಲ. ಚಂದ್ರಶೇಖರ್ ಗುಡ್ಸಿ. ಅರುಣ್ ಶಹಪುರ್ ಅವರು ಕೇವಲ ಪ್ರಚಾರಕ್ಕಾಗಿಯೇ ಪರಿಷತ್ ಸದಸ್ಯರಾಗಿದ್ದಾರೆ ಹೊರತು ನಿಜವಾಗಿಯೂ ಶಿಕ್ಷಕರ ಸಮಸ್ಯೆಗಳ ಕುರಿತು ಕಾಳಜಿ ಇಲ್ಲ ಎಂದು ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಚಂದ್ರಶೇಖರ್ ಗುಡ್ಸಿ ಹೇಳಿದ್ರು. ಅತನಿ ಇಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರುಣ್ ಶಹಪುರ್ ಅವರನ್ನ ಶಿಕ್ಷಕರು ಸರ್ವತಾ ತಿರಸ್ಕರಿಸಿದ್ದಾರೆ ಎಂದರು. ಶಿಕ್ಷಕರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಅರುಣ್ ಶಹಪುರ್ ಅವರು ವಿಫಲರಾಗಿದ್ದಾರೆ. ಶಿಕ್ಷಕರ ಮಾತುಗಳನ್ನು ಕೇಳುವ ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆ ಎಂದು ಹಾಲಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಪುರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಶಿಕ್ಷಕ ಕ್ಷೇತ್ರಕ್ಕೆ ಚುನಾವಣೆಗೆ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಬೆಂಬಲದಿಂದ ಆಯ್ಕೆಯಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಂದರೆ 2016 ಒಂದು ಚುನಾವಣೆ ಅಧಿಕಾರಿಗಳು ಇಂತಿಷ್ಟು ಮತಗಳನ್ನು ಪಡೆಯಬೇಕಂತ ಒಂದು ಕೋಟಾ ಫಿಕ್ಸ್ ಮಾಡ್ತದೆ. ಹಿಂದಿನ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ತಾವು ಕೇಳ್ಬೋದು ಸೋತಿದ್ರು ಮತ್ತೆ ಹೆಂಗೆ ಮುಂದುವರೆದಂತ. ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಎಷ್ಟು ಬೇಕು ಗೆಲ್ಲಲಿಕ್ಕೆ ಅಷ್ಟು ಮತಗಳನ್ನು ಪಡೆಯಲಿಕ್ಕೆ ಅವರು ವಿಫಲರಾಗಿದ್ದಾರೆ. ಸುಮಾರು 1.5 ಸಾವಿರವರೆಗೆ ಮತಗಳು ಕೊರತೆ ಬಿತ್ತು. ಆ ಕೊರತೆಯ ಪ್ರಾಶಸ್ತ್ಯದ ಮತಗಳು ವರ್ಗಾವಣೆಗೊಂಡು ಆವಾಗ ಆಯ್ಕೆಯಾಗಿದ್ದಾರೆ. ಸೋಲು ಹಿಂದಿನ ಚುನಾವಣೆಯಿಂದ ಆರಂಭ ಆಗಿದೆ ಅವರಿಗೆ. ಈಗ ಶಿಕ್ಷಕರು, ನಾನು ಮೂರು ಜಿಲ್ಲೆಯೆಲ್ಲ ಸುತ್ತಾಡಿದಾಗ ಎಲ್ಲ ಶಿಕ್ಷಕರ ಅಭಿಪ್ರಾಯ ನೋಡಿದಾಗ ನನಗೆ ಭಾಳಷ್ಟು ನೋವು ಅನಿಸ್ತದೆ. ಈ ಅರುಣ್ ಶಹಪುರನ್ನು ತಿರಸ್ಕಾರ ಮಾಡಿದ್ದಾರೆ. ಈ ತಿರಸ್ಕಾರ ಮಾಡುವ ಮಟ್ಟಿಗೆ ಅವರು ವರ್ತಿಸಬಾರದಾಗಿತ್ತು. ಶಿಕ್ಷಕರ ಜೊತೆಗೆ ಅನ್ಯೂನ್ಯತೆಯಿಂದ ಇರಬೇಕಾಗಿತ್ತು. ಶಿಕ್ಷಕರ ಆಗು ಹೂಗಳು ನೋವುಗಳನ್ನು ಶೀಘ್ರಗತಿಯಲ್ಲಿ ಮತ್ತು ಅವರದೇ ಸರ್ಕಾರದಲ್ಲಿ ಇದ್ದುಕೊಂಡು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ವಿಫಲರಾಗಿದ್ದಾರೆ. ಹಾಗಾಗಿ ಈ ಸಲ ದಾಖಲೆಯ ಮತಗಳಿಂದ ಕರ್ನಾಟಕದ ಗಮನ ಸೆಳೆಯುವ ಹಾಗೆ ಈ ಪ್ರಬುದ್ಧ ಶಿಕ್ಷಕರು ಶಿಕ್ಷಕರ ಕಲ್ಯಾಣಕ್ಕಾಗಿ ಚಂದ್ರಶೇಖರ್ ರಾಮಪ್ಪ ಗುಡಸಿಯವರನ್ನು ಆಯ್ಕೆ ಮಾಡುತ್ತಾರೆ. ಇದು ಶಿಕ್ಷಕರ ಧ್ವನಿ. ಚುನಾವಣೆ ಸಂದರ್ಭದಲ್ಲಿ ಆಶೆ ಆಕಾಂಕ್ಷೆಗಳನ್ನು ಮೂಡಿಸೋದಲ್ಲ. ಚುನಾವಣೆಗಿಂತ ಪೂರ್ವದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳು ಏನಿದಾವೆ, ಬೇಕು ಬೇಡುಗಳು ಏನಿದಾವೆ ಅನ್ನೋದನ್ನು ಅಭ್ಯರ್ಥಿಯಾದವನು, ಅವರ ಪ್ರತಿನಿಧಿ ಆಗಬೇಕನ್ನೋವನು ಅರಿತುಕೊಂಡಿರಬೇಕು. ಹಾಗಾಗಿ ಇವತ್ತು ಉತ್ತರ ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳಲ್ಲಿ ಬಹುತರವಾಗಿ 40% ಹುದ್ದೆಗಳು ಖಾಲಿ ಇವೆ. ಅದನ್ನು ಭರ್ತಿ ಮಾಡಬೇಕಾದದ್ದು ಶಿಕ್ಷಕ ಮತದಾರ ಮತ್ತು ಪದವೀಧರ ಮತದಾರ ಕ್ಷೇತ್ರದಿಂದ ಆಯ್ಕೆಯಾದವರದ ಕರ್ತವ್ಯ. ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಇವರು ಯಾವ ಪಕ್ಷದವರು, ಪದವೀಧರ ಪಕ್ಷದವರು, ಯಾವ ಪಕ್ಷದವರು, ಶಿಕ್ಷಕರ ಪ್ರತಿನಿಧಿಯಾದಂಥ ಪಕ್ಷದವರು, ಇವರು ಇದು ಪಕ್ಷ ಇಲ್ಲ ಇವರಿಗೆ. ಹಾಗಾಗಿ ಏನಂತಂದರೆ ನನ್ನ ಪ್ರಥಮ ಆದ್ಯತೆ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು, ಮಂತ್ರಿ ಮಹೋದರನ್ನು, ಮುಖ್ಯಮಂತ್ರಿಗಳನ್ನು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಆದರೆ ಮಾತ್ರ ಏನಂತಂದ್ರೆ ಅಭಿವೃದ್ಧಿ. ಕೇವಲ ಒಂದು ಬ್ರಿಡ್ಜ್ ಕಟ್ಟೋದ್ರಿಂದ, ಕೇವಲ ಒಂದು ರಸ್ತೆ ಮಾಡೋದ್ರಿಂದ ಅದು ಅಭಿವೃದ್ಧಿ ಅಲ್ಲ. ಕೇವಲ ಒಂದು ರಸ್ತೆ ಮಾಡಿ ಪ್ರಭಾವ ಬಂತಂದರೆ ಕೇವಲ 6 ತಿಂಗಳು ಅದರಲ್ಲಿ ಕೊಚ್ಚಿ ಹೋಗುತ್ತದೆ. ಆದರೆ ಈ ಒಂದು ಮಾನವ ಸಂಪನ್ಮೂಲದಲ್ಲಿ ಹೂಡಿಕೆ ಮಾಡಿ ಇದ್ದಾದರೆ ಇದು ಜನಾಂಗದಿಂದ ಪೀಳಿಗೆಯಿಂದ ಏನಾಗಿ ಬಿಡುತ್ತದೆ ಅಂದರೆ ಅವರು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇರುತ್ತಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕಾಗುತ್ತದೆ, ನೇಮಕಾತಿಯಲ್ಲಿ ಆದ್ಯತೆ ಕೊಡಬೇಕು. ಹೌದು, ಆಶ್ವಾಸನೆ ಕೊಡೋದಲ್ಲ, ಯಾಕಂದರೆ ಒಬ್ಬ MLC ಆಗಿ ಒಂದು ಆಶ್ವಾಸನೆ ಕೊಟ್ಟು ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಶ್ವಾಸನೆ ಯಾರಾದರೂ ಕೊಡ್ತಾ ಇದ್ರಂತಂದರೆ ಭಾಳಷ್ಟು ಮಂದಿ ಏನಂತಂದ್ರೆ ರೀ, ಆಶ್ವಾಸನೆ ಕೊಡೋದು ಸಮಸ್ಯೆಯನ್ನು ಗುರುತಿಸೋದು, ಸಮಸ್ಯೆಗಳು ಹೇಳೋದು ಆಶ್ವಾಸನೆ ಕೊಡೋದು, ಇದನ್ನೇ ಮಾಡ್ತಾರೆ. ಹಾಗೆ ಅದನ್ನು ಮಾಡಬಾರ್ದು. ಪ್ರಚಲಿತ ಸಮಸ್ಯೆಗಳನ್ನು ಗುರುತಿಸಿ ಸರ್ಕಾರದ ಗಮನ ಸೆಳೆದು ಇವತ್ತು ನೋಡ್ರಿ ಕೆಲಸ ಮಾಡಬೇಕಾಗ್ತದೆ, ಗಮನ ಸೆಳೆದು ಕೆಲಸ ಮಾಡಬೇಕಾಗ್ತದೆ, ಸರ್ಕಾರವನ್ನು ಕೆಲಸಕ್ಕೆ ತೊಡಗಿಸಬೇಕಾಗ್ತದೆ. ನೀವು ಬುದ್ಧಿಜೀವಿಯಾಗಿ ಏನಂತಂದರೆ ಸಲಹೆ ಕೊಡುವಂಥ ಇದು ಒಂದು ಯಾವುದು ಪಾತ್ರ, ಯಾರ್ದು, ವಿಧಾನ ಪರಿಷತ್ ಸದಸ್ಯಂದು.
ಇವನೇ ಮಾಡೋದಿರೋದಿಲ್ಲ, ಸರ್ಕಾರಕ್ಕೆ ಸಲಹೆ ಕೊಡಬೇಕಾಗ್ತದೆ. ಹಾಗಾಗಿ ಆಶ್ವಾಸನೆ ಕೊಡೋದಲ್ಲ. ಆಶ್ವಾಸನೆ ಕೊಟ್ಟು ಕೊಟ್ಟು ಏನೈತಂದರೆ ಹಿಂದಿನ ಯಾವುದು ವಿಧಾನ ಪರಿಷತ್ ಸದಸ್ಯರು ಸೋತಿದ್ದಾರೆ, ಈಗ ಸೋಲೋರಾಗಿದ್ದಾರೆ. ಯಾಕೆಂದರೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಡ್ಬೋದು, ಎದುರುಗಡೆ ಇರತಕ್ಕಂಥ ಸಮಸ್ಯೆಗಳನ್ನು ಗುರುತಿಸಿ ಸಮಸ್ಯೆಗಳನ್ನು ಮುಂದೆ ಬರಬಾರದಂತೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದು ಸರ್ಕಾರದ ಸಹಕಾರದಿಂದ, ಅದು ಆಗಬೇಕು.